ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಲ್ಲಿ ಏನು ನಡೀತಿದ್ಯೋ ಏನೋ, ಅಲ್ಲಿ ನಿಂತು ನೋಡೋ ಚಾನ್ಸ್ ಸಿಗ್ತಿಲ್ವಲ್ಲ. ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನೀನು ಅನ್ಕೊಂಡ್ರೆ ಏನು ಬೇಕಾದರೂ ಆಗ್ಬಿಡುತ್ತೆ ಅಂತನಾ? ನನ್ನ ಕಾಲುಗಳು ಸರಿ ಹೋಗಬಾರ್ದು ಅಂತ ಅನ್ಕೋತಿಲ್ಲ ತಾನೆ? ಏನು ತುಂಬಾನೇ ಜೋಕ್ ಮಾಡ್ತಾ ಇದ್ದೀರಾ? ನಾನು ಅನ್ಕೊಂಡಿದ್ದು ಯಾವುದೋ ನಡೆಯಲ್ಲ ಅನ್ನೋದ ನಿಮ್ಮ ಉದ್ದೇಶ? ಆಗ್ಲೇ ಹೋಮ ನಡೆಯಲ್ಲ ಅಂತ ಹೇಳಿದ್ನಲ್ಲ, ಇವಾಗ ಮತ್ತೆ ಹೇಳ್ತಾ ಇದ್ದೀನಿ, ಆ ಹೋಮ ನಡೆಯಲ್ಲ. ನಡೆದ್ರೆ ನಡೆಯಲ್ಲ. ಅಕಸ್ಮಾತ್ ನಡೆದ್ರೆ ನೀನ್ ನೆಗೆಟಿವ್ ಆಗಿ ಮಾತಾಡೋದನ್ನ ನಿಲ್ಲಿಸ್ಬಿಡ್ತೀಯಾ? ಒಬ್ಬರಿಗೆ ಪಾಸಿಟಿವ್, ಇನ್ನೊಬ್ಬರಿಗೆ ನೆಗೆಟಿವ್. ಒಬ್ಬರಿಗೋಸ್ಕರ ಇನ್ನೊಬ್ಬರ ಬುದ್ಧಿ ಬದಲಾಗಲ್ಲ. ಹೋಮ ನಡೆಯಲ್ಲ ಅಂತ ಹೇಳಿದ್ನಲ್ಲ, ನಡೆಯಲ್ಲ. ಫೋನ್ ತೆಗಿತಾ ಇಲ್ವಲ್ಲ, ಆ ಲಕ್ಕಿ ಇದ್ದಾನೆ ಅಂತ ತೆಗಿತಾ ಇಲ್ವಾ? ಅಳಿ ಅಂದ್ರೆ ನೀವ್ಯಾಕ್ ಬರಕ್ ಹೋದ್ರಿ? ಹೋಮ್ವರ್ಕ್ ಟೈಮ್ ಆಗ್ತಿದೆ ಅಂತ ಗುರುಗಳು ಬೇಗ ಬರೋಕ್ ಹೇಳ್ತಿದ್ದಾರೆ. ಶ್ರೇಯಾ ಯಾವಾಗ ಬರ್ತಾಳತ್ತೆ? ನನ್ನ ಮುಖ ಏನೇ ನೋಡ್ತೀಯಾ? ಅಳಿಯಂದ್ರು ಕೇಳ್ತಾ ಇದ್ದಾರೆ, ಹೇಳು. ಬಂದ್ಬಿಡ್ತಾಳ ಅಳಿಯಂದ್ರೆ, ಹೊರಟಿದ್ದಾಳೆ. ನೀವ್ ನಿಜಾನೇ ಹೇಳ್ತಿದ್ದೀರಾ? ಫೋನ್ ಸ್ವಿಚ್ ಆಫ್ ಇದೆ. ಫೋನ್ ಅಲ್ಲಿ ಚಾರ್ಜ್ ಖಾಲಿ ಆಗಿರ್ಬೇಕು. ನಾವು ಫೋನ್ ಮಾಡಿದಾಗ್ಲೂ ಆಫ್ ಆಗಿತ್ತು. ನಿಮ್ ಮಾವ ಕರ್ಕೊಂಬರಕ್ ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾಳೆ. ನೀನೇನ್ ಯೋಚನೆ ಮಾಡ್ಬೇಡ. ಅತ್ತೆ ಯಾಕಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ? ಏನೋ ನಡೀತಾ ಇದೆ ಇಲ್ಲಿ. ವೈದ್ಯ ಎಲ್ಲೊಂದು ಕಾಣಿಸ್ತಾ ಇಲ್ವಲ್ಲ, ಅವಳು ಸಿಕ್ಕಿದ್ರೆ ವಿಚಾರ ಏನಂತ ಗೊತ್ತಾಗುತ್ತೆ.
ದಿನ ವೈದೇಹಿಯಕ್ಕ ಶ್ರೇಯಾಕಂಗೋಸ್ಕರ ತ್ಯಾಗ ಮಾತ್ರ ಮಾಡಿದಳು ಅನ್ಕೊಂಡಿದ್ದೆ. ಆದ್ರೆ ಭಾವನ್ನ ಮನ್ಸಲ್ಲಿಟ್ಕೊಂಡು ಅವರಿಂದ ದೂರ ಇರಕ್ಕಾಗ್ದೆ ಇಷ್ಟು ನೋವು ಅನ್ಭವಿಸ್ತಿದ್ದಳ. ಭಾವ ಮದ್ವೆ ಆಗಿದ್ದು ವೈದೇಹಿ ಅಕ್ಕನೇ ಅಲ್ವಾ? ನ್ಯಾಯವಾಗಿ ನೋಡಿದ್ರೆ ಈ ಮನೆ ಅವಳದೇ ಅಲ್ವಾ? ಮತ್ತ್ಯಾಕೆ ಅಕ್ಕಂಗೆ ಇಷ್ಟೆಲ್ಲ ಕಷ್ಟ ಆಗ್ತಿದೆ? ಆದರೂ ನಂಗೆ ನಿಜ ಗೊತ್ತಿದ್ರು ಕೂಡ ನಾನೇ ಯಾಕೆ ಸುಮ್ಮನಿರ್ಬೇಕು? ಅಕ್ಕಂಗೆ ಮಾತು ಕೊಟ್ಟಿದ್ದೀನಿ ಅಂತ ಅವಳಿಗೆ ಇಷ್ಟೆಲ್ಲ ಆಗ್ತಿದ್ರು ನೋಡ್ಕೊಂಡು ಸುಮ್ಮನಿರ್ಬೇಕಾ? ಹೇಳ್ಬಿಡ್ತೀನಿ, ಈಗಲೇ ಬಾವಂಗೆ ಎಲ್ಲ ವಿಷಯ ಹೇಳ್ಬಿಡ್ತೀನಿ. ಬಾವ, ಸ್ವಲ್ಪ ಮಾತಾಡ್ಬೇಕಿತ್ತು. ನಾನು ನಿನ್ನ ಹತ್ರ ಮಾತಾಡ್ಬೇಕಿತ್ತು. ಹೇಳಿ ಬಾವ. ನಿಮ್ಮ ಅಕ್ಕ ಇಲ್ಲಿ? ಯಾವಕ್ಕ? ನಾನು ನಿನ್ನ ಹತ್ರ ಇನ್ಯಾವಕ್ಕನ ಬಗ್ಗೆ ಕೇಳ್ತೀನಿ. ನಾನು ಪ್ರೀತಿಸ್ತಾ ಇರೋ ನಿಮ್ಮಕ್ಕ. ಗೊತ್ತಿಲ್ಲ ಬಾವ, ಆದ್ರೆ ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ಹೇಳು ಭಮೇದ. ಅದು ಹೇಳು ಮಾರುತಿ, ಯಾಕೆ ಸುಮ್ಮನಾಗೋದೆ? ಏನಿಲ್ಲ ಬಾವ, ಇವಾಗ ತಾನೆ ಏನೋ ಹೇಳ್ತೀನಿ ಅಂತ ಹೇಳಿದೆ, ನೋಡಿದ್ರೆ ಏನು ಇಲ್ಲ ಅಂತಿದ್ಯಲ್ಲ. ಮನ್ಸಲ್ಲಿ ಏನೋ ಇಟ್ಕೊಂಡಿರ್ತೀರ, ಕೇಳಿದ್ರೆ ಹೇಳಲ್ಲ. ನಿಮ್ಮ ಮನೇಲಿ ಎಲ್ಲರೂ ಹೀಗೇನಾ? ಹೀಗಾದ್ರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇವಾಗ ನೋಡು, ನಿಮ್ಮ ಶ್ರೇಯಾ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂದರು, ಹೋಮ್ವರ್ಕ್ ಲೇಟ್ ಆಗ್ತಾ ಇದೆ, ಇನ್ನೂ ಯಾಕೆ ಬರಲಿಲ್ಲ ಅಂತ ಕೇಳಿದ್ರೆ ಏನೋ ಕಾರಣ ಕೊಡ್ತಾರೆ. ಏನು ನಡೀತಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಸರಿ, ನೀನು ಏನು ಹೇಳಬೇಕು ಅನ್ಕೊಂಡ್ಯೋ, ಯಾಕೆ ಬೇಡ ಅನ್ಕೊಂಡ್ಯೋ ಅದೆಲ್ಲ ಆಮೇಲೆ. ನಿಮ್ಮ ಶ್ರೇಯಾ ಕೈಯಲ್ಲಿ ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿದ್ದಾಳ? ವೈದೇಹಿ ಅಕ್ಕನ ಬಗ್ಗೆ ಕೇಳಿದ್ರೆ ಏನು ಹೇಳಲ್ಲ, ಮಾತು ಕೊಟ್ಟಿದ್ದೀನಿ ಅಂತ್ಯ. ನೀನು ನಿಮ್ಮ ಶ್ರೇಯಾಕಂಗೂ ಮಾತು ಕೊಟ್ಟಿದ್ಯಾ? ಹೌದು, ಮದ್ವೆ ಬಗ್ಗೆ ಮಾತಾಡಬಾರ್ದು ಅಂತ ಅಕ್ಕ ಮಾತು ತಗೊಂಡಿದ್ದಾಳೆ. ಈಗ ಶ್ರೇಯಾಕ ಎಲ್ಲೋಗಿದ್ದಾಳೆ ಅನ್ನೋದನ್ನ ಹೇಳ್ಬಾರ್ದು ಅಂತ ಮಾತು ತಗೊಂಡಿಲ್ವಲ್ಲ. ಈಗ ಈ ವಿಷಯ ಭಾವಂಗ ಹೇಳಿದ್ರೆ ವೈದೇಹಿ ಅಕ್ಕ ಜೊತೆ ಹೋಮ ಮಾಡೋದಕ್ಕೆ ಭಾವ ಕೂಡ ಒಪ್ಕೋತಾರೆ. ಇಬ್ರು ಒಟ್ಟಿಗೆ ಸೇರ್ಕೊಂಡು ಹೋಮ ಮಾಡಿದ್ರೆ ಆಗ್ಲಾದ್ರೂ ದೇವ್ರು ಇವರಿಬ್ರನ್ನ ಒಂದು ಮಾಡ್ಬೋದೇನೋ. ಏನ್ ಯೋಚನೆ ಮಾಡ್ತಿದ್ಯಾ ಭಾಮೈದ? ಹೇಳ್ತೀಯೋ ಹೇಳಲ್ವೋ? ಹೇಳ್ಬೇಕು ಅನ್ಸ್ತಿದೆ ಬಾವ, ಆದ್ರೆ ಹೇಳಿದ್ರೆ ನೀವೇನ್ ಅನ್ಕೋತೀರೋ ಅಂತ ನಾನೇನು ಹೇಳಿದೆ ಸುಮ್ಮನಾಗ್ಬಿಟ್ಟೆ. ನಿಮ್ಮ ಅಕ್ಕನ ವಿಷಯದಲ್ಲಿ ಆಗಿದ್ದ ಶಾಕ್ಗಿಂತ ದೊಡ್ಡ ಶಾಕ್ ಅಂತೂ ಆಗಲ್ಲ ಬಿಡು. ವಿಷಯ ಏನು ಅಂತ ಹೇಳು. ಶ್ರೇಯಾಕ ಇಲ್ಲ. ಇಲ್ಲ ಅಂದ್ರೆ? ಇಲ್ಲ ಅಂದ್ರೆ ಇಲ್ಲಿ ಇಲ್ಲ, ಎಲ್ಲೋಗಿದ್ದಾಳೋ ಗೊತ್ತಿಲ್ಲ. ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಹೇಳಿದ್ರು? ಎಲ್ಲೋಗಿದ್ದಾಳೋ ಗೊತ್ತಿಲ್ಲ ಅಂದ್ರೆ ಟೆನ್ಷನ್ ಆಗ್ಬಹುದು ಅಂತ ಹಾಗೆ ಹೇಳಿದ್ರು. ಈ ವಿಷಯನ ಇಷ್ಟು ಸಿಂಪಲ್ ಆಗಿ ಹೇಳ್ತಾ ಇದೆಯಲ್ಲ ಮಾರುತಿ. ಶ್ರೇಯಾ ಇಲ್ಲ ಅಂದ್ರೆ ಹೋಮ ನಡೆಯಲ್ಲ. ಈ ವಿಷಯ ಏನಾದ್ರೂ ಮನೆಯವ್ರಿಗೆಲ್ಲ ಗೊತ್ತಾದ್ರೆ ಎಷ್ಟು ಟೆನ್ಷನ್ ಆಗ್ತಾರೆ ಗೊತ್ತಾ? ಟೆನ್ಷನ್ ಆಗ್ಬಾರ್ದು ಅಂತ ನಮ್ಮ ಅಜ್ಜಿ ಒಂದು ಒಳ್ಳೆ ಐಡಿಯಾ ಮಾಡಿದ್ದಾರೆ. ಆದ್ರೆ ಅದಾಗಲ್ಲ ಬಿಡಿ ಬಾವ. ಮೊದಲು ಅದೇನು ಅಂತ ಹೇಳು. ಅದಾಗಲ್ಲ ಬಿಡಿ ಬಾವ. ಈ ಹೋಮ ನಡೆಯಲ್ಲ ಅನ್ನೋ ವಿಚಾರ ನಮ್ಮ ಅಮ್ಮನಿಗೂ ಅಜ್ಜಿಗೂ ಏನಾದ್ರೂ ಗೊತ್ತಾದ್ರೆ ಅದಕ್ಕೆ ಅವ್ರು ರಿಯಾಕ್ಟ್ ಮಾಡೋದನ್ನ ನೆನೆಸ್ಕೊಂಡ್ರೆ ನನಗೆ ಭಯ ಆಗ್ತಾ ಇದೆ. ಅದಕ್ಕಿಂತ ಆ ಐಡಿಯಾ ಏನು ಅಂತ ತಿಳ್ಕೊಳ್ಳೋದೆ ಬೆಟರ್ ಅಲ್ವಾ? ಅದೇನು ಅಂತ ಹೇಳು ಮಾರುತಿ. ಅದೇನು ಅಂದ್ರೆ ಬಾವ, ಈಗ ಹೋಮಕ್ಕೆ ಹೇಗಿದ್ರು ಮುಸ್ಕಾಕೊಂಡು ಕೂತ್ಕೋಬೇಕಲ್ವಾ? ಶ್ರೇಯಾಕ ಇಲ್ದೇ ಇರೋದ್ರಿಂದ ವೈದೇಹಿ ಅಕ್ಕಂಗೆ ಮುಸ್ಕಾಕಿ ಹೋಮ ಕೂರ್ಸಿದ್ರೆ ಒಳ್ಳೇದು ಅಂತ ನಮ್ಮ ಅಜ್ಜಿ ಹೇಳಿದ್ರು. ಇದಾಗುತ್ತಾ? ನೀವೇ ಹೇಳಿ. ಆಗಲ್ಲ ಅಂದ್ರೆ ಆಗೋ ಹಾಗೆ ಮಾಡ್ಬೇಕಣೋ? ಇದು ಈ ಸಮಸ್ಯೆಗೆ ಮಾತ್ರ ಪರಿಹಾರ ಅಲ್ಲ,
ನನ್ನ ಸಮಸ್ಯೆಗೆ ದೊಡ್ಡ ಪರಿಹಾರ ಐಡಿಯಾ ಇಂಪ್ಲಿಮೆಂಟ್ ಮಾಡೋಣ ಬಾಬಾ ಅರ್ಜೆಂಟ್ ಮಾಡಬೇಡಿ ಅಜ್ಜಿ ಪ್ಲಾನಿಗೆ ನಮ್ಮ ಅಕ್ಕ ಒಪ್ಕೊಳ್ಳಿಲ್ಲ ನಿಮ್ಮ ಅಕ್ಕನ ಹೇಗೆ ಒಪ್ಪಿಸ್ಬೇಕು ಅಂತ ನನಗೆ ಗೊತ್ತು ಮಾಡ್ತಿ ನಾನು ನೋಡ್ಕೊತೀನಿ ಬಿಡು ನನ್ನ ಮುದ್ದು ಮಾಡ್ತಿ ಸಪ್ಪ ನನ್ನ ಪ್ಲಾನ್ ವರ್ಕೌಟ್ ಆಯ್ತು ಅಕ್ಕನ ಬಾಬ ಖಂಡಿತ ಒಪ್ಪಿಸ್ತಾರೆ ಶ್ರೀರಾಮಚಂದ್ರ ಮೂರ್ತಿ ಮಿಕ್ಕಿದನ್ನೆಲ್ಲ ನೀನೇ ನೋಡ್ಕೋಬೇಕಪ್ಪ ತಂದೆ ಹಲೋ ವೈದೇಹಿ ಏನು ಯೋಚನೆ ಮಾಡ್ತಾ ಇದೀಯಾ ಏನು ಯೋಚನೆ ಮಾಡ್ತಾ ಇದೀಯಾ ವೈದೇಹಿ ಹೋಮ ನಿಂತೋಗುತ್ತಲ್ಲ ಅಂತನಾ ನನಗೆಲ್ಲ ವಿಷಯನೂ ಗೊತ್ತಾಯ್ತು ಮಾರ್ತಿ ಎಲ್ಲ ಹೇಳ್ದ ಏನು ಹೇಳ್ದ ನನ್ನ ನೋವನ್ನ ನೋಡೋಕ್ಕಾಗದೆ ಮದುವೆ ವಿಷಯನ ಅವನು ಹೇಳ್ಬಿಟ್ನ ಶ್ರೀಯಾ ಎಲ್ಲಿಗೆ ಹೋಗಿದ್ದಾಳೆ ಅಂತ ನಿಮಗೆ ಗೊತ್ತಿಲ್ಲ ಯಾವಾಗ ಬರ್ತಾಳೆ ಅನ್ನೋದು ನಿಮಗೆ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಏನು ಹೇಳಬೇಕು ಅಂತ ನಿಮಗೆ ಗೊತ್ತಿಲ್ಲದೆ ನೀವೆಲ್ಲರೂ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಷ್ಟೇ ತಾನೇ ಅಪ್ಪ ಮದುವೆ ಬಗ್ಗೆ ಹೇಳಿಲ್ಲ ಅಷ್ಟಕ್ಕೂ ನನಗೇನು ಅನ್ನಿಸ್ತದೆ ಗೊತ್ತಾ ನಡೀತಿರೋದೆಲ್ಲ ನಮ್ಮ ಒಳ್ಳೇದಕ್ಕೆ ಅನ್ನಿಸ್ತಾ ಇದೆ ಒಳ್ಳೇದಕ್ಕ ಹೌದು ನಿನ್ನ ತಂಗಿ ಇಲ್ದಿರೋದ್ರಿಂದ ಸೀರೆ ಮುಸ್ಕಲಿ ನೀ ನನ್ನ ಪಕ್ಕ ಕೂತ್ಕೊಂಡು ಹೋಮ ಮಾಡಬಹುದು ಏನ್ ಹೇಳ್ತಿದ್ದೀರಾ ನಾನ್ ನಿಮ್ ಜೊತೆ ಕೂತ್ಕೊಂಡು ಹೋಮ ಮಾಡೋದು ಅಂದ್ರೇನು ಇವಾಗೆಲ್ಲ ಹೇಳ್ತಾ ಇದ್ದೀನಿ ನೆನ್ನೆನೆ ಹೇಳಿದ್ನಲ್ಲ ಇವತ್ ನಾವಿಬ್ರು ಸೇರಿ ಹೋಮ ಮಾಡ್ತೀವಿ ಅನ್ನಿಸ್ತಿದೆ ಅಂತ ಹಾಗೆ ಆಗ್ತಾ ಇದೆ ನೋಡು ನಮ್ದು ನಿಜವಾದ ಪ್ರೀತಿ ಆಗಿದ್ದಾಗ ಪರಿಸ್ಥಿತಿಗಳು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬದಲಾಗೋಗುತ್ತೆ ವೈದೇಹಿ ಕೆಳಗಡೆ ಎಲ್ಲರೂ ಕಾಯ್ತಾ ಇದ್ದಾರೆ ನೀನು ರೆಡಿಯಾಗಿ ಬಂದ್ಬಿಟ್ರೆ ಹೋಮ ಶುರು ಮಾಡ್ಬೋದು ಎಲ್ರು ನಿಮ್ ಮನ್ಸಕ್ ಬಂದ ಹಾಗೆ ನಿರ್ಧಾರ ಮಾಡ್ತಿದ್ದೀರಲ್ಲ ನಿಮ್ ಕಣ್ಣಿಗೆ ಹೇಗ್ ಕಾಣಿಸ್ತಿದ್ದೀನಿ ನಾನು ಅಷ್ಟಕ್ಕೂ ನಿಮ್ ಪಕ್ಕ ಕೂತ್ಕೊಂಡು ಹೋಮ ಮಾಡ್ತೀನಿ ಅಂತ ಹೇಗ್ ಅನ್ಕೊಂಡ್ರಿ ನೀವು ಆ ಸ್ಥಾನ ಶ್ರೀಯಾ ಅದು ಹಾಗಾದ್ರೆ ಶ್ರೀಯಾ ಎಲ್ಲಿ ಇಲ್ಲ ಹಾಗಂತ ಆ ಸ್ಥಾನಕ್ಕೆ ನಾನ್ ಬರ್ತೀನಿ ಅಂತ ಹೇಗ್ ಅನ್ಕೊಂಡ್ರಿ ಶ್ರೀಯಾ ಸ್ಥಾನದಲ್ಲಿ ನೀನ್ ಬಂದ್ ಕೂರ್ತಾ ಇಲ್ಲ ವೈದೇಹಿ ನಿನ್ ಸ್ಥಾನಕ್ಕೆ ಶ್ರೀಯಾ ಬಂದ್ ಕೂತಿದ್ದು ನಿನ್ ಬಗ್ಗೆ ನಾನು ಏನ್ ಅನ್ಕೋತಾ ಇದ್ದೀನಿ ಅಂತ ಕೇಳ್ತೀಯ ಹೊರತು ನನ್ ಮನ್ಸಲ್ಲಿ ನಿನ್ಗಿರೋ ಸ್ಥಾನ ಏನು ಅಂತ ನಿನಗ್ ಗೊತ್ತಿಲ್ವಾ ನೀ ನನ್ ಪ್ರಾಣ ವೈದೇಹಿ ನನ್ ಸರ್ವಸ್ವ ನಮ್ಮ ಅಣ್ಣ ಅತ್ತಿಗೆ ಸಂಸಾರ ನೋಡಿ ನನಗೆ ಮದುವೆನೆ ಬೇಡ ಅನ್ಕೊಂಡಿದ್ದೆ ಆದ್ರೆ ನಾನ್ ನಿನ್ನ ಮೊದಲನೇ ಸಲ ನೋಡಿದ ತಕ್ಷಣನೇ ಮದುವೆ ಮಾಡ್ಕೋಬೇಕು ಅನಿಸ್ತು ಯಾಕಂದ್ರೆ ಆ ಮದುವೆ ಮಾತ್ರ ನಮ್ಮಿಬ್ರು ನಾವು ಒಂದ್ ಮಾಡೋದಕ್ ಸಾಧ್ಯ ಅಂತ ಆದ್ರೆ ನನ್ನ ಹಣೆ ಬರಕ್ಕೆ ಶ್ರೀಯ ಕುತ್ತಿಗೆಗೆ ತಾಳಿ ಕಟ್ಬೇಕಾಗಿ ಬಂತು ನಿನ್ಗೊಂದು ವಿಚಾರ ಹೇಳ ಹಾಸ್ಯ ಮನೆ ಮೇಲೆ ಶ್ರೇಯಾ ನನ್ನ ಪಕ್ಕ ಇದ್ದಿರಬಹುದು ಆದ್ರೆ ಇವತ್ತಿಗೂ ನಾನು ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ ಅನ್ನೋ ನಂಬಿಕೆ ನಂದು ನನ್ನ ಮನಸ್ಸು ತುಂಬ ನೀನೇ ಆವರಿಸ್ಕೊಂಡಿದ್ಯಾ
ಇಲ್ಲದಂಥ ಪ್ರೀತಿಗೆ ಕೊನೆಯನ್ನು ಕಾಣು ಕಣ್ಣಿಗೆ ಕಣ್ಣ ಹನಿಯೇ ಕೊಡುಗೆ ಭರವಸೆಯನ್ನು ಕಾಣದ ಬಾಳನು ಬಾಳಬೇಕಿದೆ ಬೆಳಕೆ ಇರದೆ ಆಸೆಗಳೇ ಬೇರೆ ವಾಸ್ತವನೇ ಬೇರೆ ನಾವು ಆಸೆಗಳನ್ನ ಎಷ್ಟೇ ಹಿಂಬಾಲಿಸೋದಕ್ಕೆ ನೋಡಿದ್ರು ಕೂಡ ನಾವು ವಾಸ್ತವದಲ್ಲೇ ಜೀವನ ಕಳಿಬೇಕಾಗತ್ತೆ ಶ್ರೀಯ ನಿಮ್ಮ ಹೆಂಡತಿ ಅನ್ನೋದು ವಾಸ್ತವ ಅವಳಿಗೆ ಮಾತ್ರನೇ ನಿಮ್ಮ ಪಕ್ಕ ಕೂತ್ಕೊಳ್ಳೋ ಅಂತ ಅರ್ಹತೆ ಇರೋದು ನಿನಗೆ ನಿನ್ನ ಮಾತೆ ಹೆಚ್ಚೆ ಹೊರತು ನನ್ನ ಸಂಕಟ ನಿನ್ಗೆ ಯಾವತ್ತೂ ಅರ್ಥ ಆಗಲ್ಲ ವೈದೇಹಿ ಸರಿ ಶ್ರೀಯಾ ಜೊತೆನೆ ಹೋಮ ಮಾಡಬೇಕು ಅಂತ ಹೇಳ್ತಿದ್ಯಲ್ವಾ ಸರಿ ಶ್ರೀಯಾ ಮನೆಗೆ ಬರೋರ್ಗೂ ಕಾದು ನೋಡ್ತೀನಿ ಆದರೆ ಬರಲಿಲ್ಲ ಅನ್ಕೋ ಈ ಹೋಮ ನಡೆಯಲ್ಲ ಯಾವ ಅಧಿಕಾರ ನನಗೆ ಸಿಗಬೇಕು ಅಂತ ಎಲ್ಲರ ಜೊತೆಗೂ ನೀನು ಬೇಡ್ಕೊಂಡೆ ನೋಡು ಆ ಅಧಿಕಾರ ನನಗೆ ಯಾವತ್ತಿಗೂ ಸಿಗಲ್ಲ ಎಲ್ಲರ ಮುಂದೆನೂ ಮರ್ಯಾದೆ ಹೋಗುತ್ತೆ ಈ ಅಧಿಕಾರನ ವಹಿಸಿಕೊಳ್ಳೋ ಅರ್ಹತೆ ಇಲ್ಲ ಅಂತ ಮತ್ತೆ ಪ್ರೂವ್ ಆಗುತ್ತೆ ದೇವಾಂಶ್ ಎಲ್ಲಿದ್ಯಪ್ಪ ಹಾಮ ಬರ್ತಾ ಇದ್ದೀನಿ ಕೇಳಿಸ್ಕೊಂಡಿಲ್ಲ ಗೊತ್ತಾಯ್ತಾ ಧ್ವನಿಲಿ ಎಷ್ಟು ಟೆನ್ಷನ್ ಇದೆ ಅಂತ ಇನ್ನೋರ್ಗೆ ಎಷ್ಟು ಅಂತ ಟೆನ್ಷನ್ ಕೊಡೋದು ಹೇಳು ಈಗಲೇ ಹೋಗಿ ಅವ್ರಿಗೆಲ್ಲ ಸತ್ಯ ಹೇಳ್ತೀನಿ ಒಂದ್ ನಿಮಿಷ ನಾನು ನಿಮ್ಮ ಜೊತೆ ಹೋಮ ಮಾಡ್ತೀನಿ ಥ್ಯಾಂಕ್ ಯು ವೈದೇಹಿ ಕೆಳಗೆ ಇಳಿಸಿ ಬಿಡಿ ನನ್ನ ಅಯ್ಯೋ ಏನ್ ಮಾಡ್ತಿದ್ದೀರಾ ಬಿಡಿ ಕೆಳಗೆ ಇಳಿಸಿ ಕೇಳಿಸ್ತಿಲ್ವಾ ಬಿಡಿ ಅಯ್ಯೋ ಏನಾಯ್ತು ಯಾಕೆ ಹಾಗೆ ನೋಡ್ತಿದ್ದೀರಾ ಏನಾಯ್ತಾ ನನ್ನ ಊಹೆಲಿ ನಿನ್ನ ಹೀಗೆತ್ಕೊಂಡು ಗಿರ 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 ಅಂತ ನಾನು ನಿನ್ನ ತಿರುಗಿಸ್ತಾ ಇದ್ದೆ ನನಗೆ ತಲೆ ಸುತ್ತಾ ಇದೆ ನಾನ್ ತಾನೆ ನಿನ್ನ ಎತ್ಕೊಂಡು ತಿರುಗಿಸಿದ್ದು ನನಗೆ ತಾನೆ ತಲೆ ಸುತ್ತು ಬರಬೇಕು ನಾನು ಬರ್ತೀನಿ ನೀವು ಹೋಗಿ ಓಕೆ ಥ್ಯಾಂಕ್ಸ್ ಒಪ್ಕೊಂಡಿದ್ದಕ್ಕೆ ಬೇಗ ಬಂದ್ಬಿಡು ಏನಕ್ಕ ಅಜ್ಜಿ ಕೇಳಿದ ತಕ್ಷಣ ಅಷ್ಟು ಸೀಟ್ ಮಾಡ್ಕೊಂಡೆ ಬಾವ ಕೇಳಿದ ತಕ್ಷಣ ಒಪ್ಕೊಂಡ್ ಬಿಟ್ಟಿಯ ಬಾವ ಖುಷಿ ಆಗುತ್ತೆ ಅಂತಲ್ವಾ ನೀನ್ ಅವ್ರ ಜೀವನದಲ್ಲಿದ್ರೆ ಅವ್ರ ದಿನ ಖುಷಿಯಾಗಿರ್ತಾರಕ್ಕ ಯಾಕವ್ರಿಗೆ ನಿಜ ಹೇಳ್ತಿಲ್ಲ